ರಾಜ್ಯಸಭೆ ಕಲಾಪದಲ್ಲಿ ಮಣಿಪುರ ಹಿಂಸಾಚಾರ ಘಟನೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೆ ನೀಡಬೇಕು ಎಂದು ಇಂದು ಸಹ ಪ್ರತಿಪಕ್ಷಗಳು ಒತ್ತಾಯ ಮುಂದುವರಿಸಿದವು. ಮಣಿಪುರ ಮತ್ತು ಹರಿಯಾಣದಲ್ಲಿ ನಡೆದ ಗಲಭೆ ಹಾಗೂ ಶಾಸಕಾಂಗ ಮಂಡಳಿಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಸೇರಿದಂತೆ ಚರ್ಚೆಗೆ ಪ್ರತಿಪಕ್ಷಗಳು ನೀಡಿದ 39 ನೋಟಿಸ್ಗಳನ್ನು ಸಭಾಪತಿ ನಿರಾಕರಿಸಿದರು. ಆಲ್ ಇಂಡಿಯಾ ತೃಣಮೂಲ ಕಾಂಗ್ರೆಸ್ನ ಡೆರೆಕ್ ಓ ಬ್ರಿಯಾನ್ ಅವರು ಮಣಿಪುರದಲ್ಲಿ ನಡೆಯುತ್ತಿರುವ ಘಟನೆಗಳ ಬಗ್ಗೆ ಚರ್ಚಿಸಲು ಕನಿಷ್ಠ 6 ರಿಂದ 8 ಗಂಟೆಗಳ ಸಮಯ ನೀಡಬೇಕು ಎಂದು ಆಗ್ರಹಿಸಿದರು. ಸದನದ ನಾಯಕರೊಂದಿಗೆ ತಮ್ಮ ಕೊಠಡಿಯಲ್ಲಿ ಮಣಿಪುರ ವಿಷಯವಾಗಿ ಚರ್ಚಿಸುವ ಸಂಬಂಧ ಭೋಜನ ವಿರಾಮದಲ್ಲಿ ಸಭೆ ಕರೆಯುವುದಾಗಿ ಸಭಾಪತಿ ಜಗದೀಪ್ ಧನಕರ್ ಸದನದಲ್ಲಿ ತಿಳಿಸಿ ಕಲಾಪ ಮುಂದುವರಿಸಿದರು. ಈ ವೇಳೆ ಎದ್ದು ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮಣಿಪುರ ವಿಚಾರವಾಗಿ ಪ್ರಧಾನಿ ಹೇಳಿಕೆ ನೀಡುವಂತೆ ಹಲವು ಬಾರಿ ನೋಟಿಸ್ ನೀಡಿದರೂ ರದ್ದುಗೊಳಿಸಲಾಗುತ್ತಿದೆ. ಈ ವಿಚಾರವನ್ನು ಘನತೆಯಾಗಿ ಪರಿಗಣಿಸಲಾಗಿದೆ. ನಮ್ಮೊಂದಿಗೆ ಚರ್ಚಿಸುವವರೆಗೆ ಕಲಾಪವನ್ನು ಮುಂದೂಡಬೇಕು ಎಂದು ಹೇಳಿದರು. ಇದಕ್ಕೆ ಆಡಳಿತ ಪಕ್ಷದ ಸದಸ್ಯರು ವಿರೋಧ ವ್ಯಕ್ತಪಡಿಸಿದರು. ಈ ವೇಳೆ ಸದನದಲ್ಲಿ ಗದ್ದಲ ಉಂಟಾಯಿತು. ಬಳಿಕ ಪ್ರಶ್ನೋತ್ತರ ಕಲಾಪವನ್ನು ಮುಂದುವರಿಸಲಾಯಿತು. I would again interact with you and try to reason out. 176 notice bhi usi din diye aur 267 bhi usi din diye. Jab 267 notice jo hai ye sabhi jitna bhi business hai usko alag rakh ke 267 ko priority dena chahiye. Yehi पहले भी प्रेसिडेंट था और आज भी वो प्रचलित है, लेकिन मुझे समझ में नहीं रहा ये प्रेस्टीज इश्यू क्यों बन गया. 267 में एक हमको कहने के लिए तो मौका मिलता है, और आपने ये भी कहा कि उसको एडमिट करने के लिए कारण होना चाहिए. आई एम अ मैरिड मैन For more than 45 years, मैं कभी गुस्सा नहीं करता सर. ट्रस्ट मी. नहीं साहब, कभी गुस्सा नहीं करता. मैंने चंद लोग एंड मिस्टर चिदम्बरम अ वेरी डिस्टिंग्विश सीनियर एडवोकेट विल नो एज सीनियर एडवोकेट वी हैव नो राइट टू शो आवर एंगर एटलीस्ट टू द अथॉरिटी. यू आर मैं नोटिस यूं ही नहीं दिया. मैंने 8 पॉइंट इसमें लिख कर डिटेल दिया क्यों 267 में ये विषय एडमिट करना.